ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ನೋಡಿ, ನಾನು ಕೆಳಗಿದ್ದ ಗಿಡವನ್ನೆಲ್ಲ ಮೇಲೆ ತಕೊಂಡು ಬಂದಿದ್ದೇನೆ. ಯಾಕೆಂತೇಳಿದರೆ ಇನ್ನೂ ನಾನು ಕೊಡೋದಿಲ್ಲ ಅಂತ ಡಿಸೈಡ್ ಮಾಡಿದೆ. ಇಲ್ಲಿ ತುಂಬ ಸ್ಪೇಸ್ ಮಾಡಿದೆ. ಗಿಡವನ್ನೆಲ್ಲ ನೋಡಿ, ಹತ್ತಿರ ಹತ್ತಿರ ಇಟ್ಟಿದ್ದೇನೆ. ಹತ್ತಿರ ಆದರೂ ಪರವಾಗಿಲ್ಲ, ಯಾಕೆಂತೇಳಿದರೆ ನಾವು ನೆಲದಲ್ಲಿ ನೆಟ್ಟ ಗಿಡಗಳನ್ನು ದೂರ ದೂರ ನೆಡಬೇಕು ಅಂತ ಹೇಳೋದು. ಯಾಕೆಂತೇಳಿದರೆ ಅದರ ಬೇರೆಲ್ಲ ವಿಸ್ತಾರವಾಗಿ ಹೋಗ್ತದೆ. ಸೊ ಹಾಗಾಗಿ ಗಿಡ ಸ್ವಲ್ಪ ಸ್ಪೇಸ್ ಬೇಕಾಗ್ತದೆ. ಅದೇ ಥರ ಬೆಳವಣಿಗೆ ಸಹ ಹಾಗೆ ದೊಡ್ಡದಾಗಿ ಬೆಳೀತದೆ. ಹಾಗಾಗಿ ಬಟ್ ಇದು ಪಾಟಲ್ಲಿ ನೆಡುವವರಿಗೆ ದೂರ ದೂರ ಇಡಬೇಕು. ಯಾಕೆ ಇಡಬೇಕು ಅಂತೇಳಿದರೆ ಅದು ಒಂದು ಹೇಳಿದರೆ ವೈಡಾಗಿ ಬರುವಾಗ ಮತ್ತೊಂದು ಗಿಡಗಳಿಗೆ ತಾಗದ ರೀತಿಯಲ್ಲಿ, ಮತ್ತು ನಮಗೆ ಆ ಕಡೆ ಈ ಕಡೆ ಮೂವಾಗ ಅಂದರೆ ಕೊಯ್ಲಿಕ್ಕೆ ಆಗಿರ್ಬೋದು ಅಥವಾ ನೀರು ಬಿಡಲಿಕ್ಕೆ ಆಗಿರ್ಬೋದು ಸ್ಪೇಸ್ ಬೇಕಾಗ್ತದೆ ಅದಕ್ಕೋಸ್ಕರ. ಬಟ್ ಇದರಲ್ಲಿ ನನಗೆ ಹೋಗಲಿಕ್ಕೆ ಆಗ್ತದೆ, ಪರವಾಗಿಲ್ಲ. ಅದು ಕಾಣುವಾಗ ಈ ಥರ ಕಂಡರೂ ಸಹ ನೋಡಿ, ಒಂದೇ ಗಿಡದಾಗೆ ಆಗಿದೆ ಎಲ್ಲ. ನೋಡಿ, ಎಡೆ ಎಡೆಗೆ ಹೋಗಿ ಈ ಥರ ಕೊಯ್ಯುವ ಅಂತೇಳಿ, ಮತ್ತು ನೀರು ಬಿಡಲಿಕ್ಕೆ ಸಹ ಕಷ್ಟ ಆಗೋದಿಲ್ಲ ನನಗೆ. ಮತ್ತು ಅದನ್ನು ಮೇಲಿಂದ ಮೇಲೆ ಟ್ರಿಮ್ ಮಾಡ್ತೇವೆಲ್ಲ ನಾವು, ತುಂಬ ಹಾಗೇ ಬಿಡುವುದಿಲ್ಲ. ಸೊ ಏನಾದರೂ ಸಹ ಗಿಡವನ್ನು ಕೊಡುವುದಿಲ್ಲ ಅಂತ ಡಿಸೈಡ್ ಮಾಡಿದೆ. ಮೊನ್ನೆ ಒಂದು ಏನೋ ಟೆನ್ಷನ್ ಆಯಿತು ನನಗೆ, ಗಿಡ ನೋಡಬೇಕಿದ್ರೆ ದನ ತಿಂದು ತಿಂದು ಏನಿಲ್ಲ ನೋಡಿ, ಕೋಲು ಕೋಲಾಗಿದೆ ಇವಾಗ. ಯೋಗ ಪುನಃ ಚಿಗುರ್ತುಂಟು, ಒಂದು ಸ್ವಲ್ಪ ನಾನು ಕಟ್ ಮಾಡಿದೆ, ಆಗಲಿಲ್ಲ. ಇನ್ನೂ ಸಹ ಗಿಡ ಉಂಟಲ್ಲಿ, ಒಂದು 10-15 ಗಿಡ ಉಂಟು. ಎಷ್ಟಾಗ್ತದೆ ಅಷ್ಟನ್ನು ತೊಗೊಂಡು ಬಂದು ಮೇಲೇ ಇಡುವ ಅಂತೇಳಿ ಡಿಸೈಡ್ ಮಾಡಿದೆ. ನಾನು ಇವಾಗ ಎಲ್ಲ ಸೈಡ್ ಸೈಡ್ ಎಲ್ಲ ಇಟ್ಟಿದ್ದೇನೆ, ಇನ್ನು ಟೆರೆಸಿನ ಮೇಲೆ ಮಾತ್ರ ಮಾಡುವ ಅಂಥೇಳಿ. ಫ್ರಿಡ್ಜಲ್ಲಿ ಸಹ ಒಂದು 6 ಗಿಡ ಇದೆ, ಅದನ್ನು ನೋಡಬೇಕು. ಸ್ಪೇಸ್ ಇದ್ದರೆ ಅದನ್ನು ತೆಗೆದು ತಗೊಂಡು ಬರುವ, ಇಲ್ಲ ಇದ್ರೆ ಕೆಳಗೆ ಏನೇ ಇಡುವ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೇನೆ. ಯಾಕೆಂತ ಹೇಳಿದರೆ ಎಷ್ಟು ಚಿಗುರಿದ್ರು ಎಷ್ಟು ಮಗು ಬಂದರೂ ಸಹ ನನಗೆ ಕೊಯ್ಲಿಗೆ ಸಿಗದ ಗಿಡ ಯಾಕೆ ಮತ್ತೆ? ಯಾಕೆಂತ ಹೇಳಿದರೆ ನನಗೆ ತುಂಬ ಬೇಜಾರಾಯಿತು, ಎಲ್ಲ ದನ್ನು ತಿಂದು ಖಾಲಿಯಾಗಿದೆ. ಚಿಗುರು ಬರ್ತದೆ, ತುಂಬ ಚೆನ್ನಾಗಿ ಚಿಗುರು ಬರ್ತದೆ ಗಿಡ. ಇದು ಇದೆಲ್ಲ ಒಳ್ಳೊಳ್ಳೆ ಗಿಡ, ತುಂಬ ಚೆನ್ನಾಗಿದ್ದ ಗಿಡ. ಹಾಗಾಗಿ ನನಗೆ ಬೇರೆ ಬೇರೆ ಯಾವುದಕ್ಕಾದರೂ ಸಹ ಮೆಡಿಸಿನ್ ಎಲ್ಲ ಸ್ಪ್ರೇ ಮಾಡ್ಬೋದು ಏನಾದರೂ ಕಾಯಿಲೆ ಬಂದರೆ, ಬಟ್ ಇದನ್ನು ತಿನ್ನೋದಕ್ಕೆ ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮೇಲೆ ತಗೊಂಡು ಬಂದೆ. ಮೇಲೆ ತಗೊಂಡು ಬಂದರೆ ನನಗೆ 2 ಉಪಕಾರ ಉಂಟು. ಒಂದು, ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ಬೋದು. ಒಂದೇ ಎರಡನೇದು ಏನು ಅಂತ ಹೇಳಿದರೆ ಎಲ್ಲ ಒಂದೇ ಫ್ಲಾಟಲ್ಲಿರೋದು ನಮಗೆ, ಕೆಳಗೆ ಮೇಲೆ ಅಲ್ಲಿ ಇಲ್ಲಿ ಅಂತ ಏನಿಲ್ಲ, ಒಂದೇ ಸೈಡ್ ನೋಡಿದರೆ ಸಾಕು. ಅದು ಹೌದು. ಮತ್ತು ನಮ್ಮ ಅಂಗಳ ಸಹ ಚೆನ್ನಾಗಿ ಬಂದಿದೆ, ನನಗೆ ಅದೊಂದು ಖುಷಿ ಆಯಿತು. ಒಂದು ಮನೆ ಅಂತ ಹೇಳಿದರೆ ಮನೆಯ ಅಂಗಳ ಕರೆಕ್ಟಾಗಿ ಬೇಕು, ಅದು ನನಗೆ ಇವಾಗ ಅನುಭವಕ್ಕೆ ಬಂತು. ನೋಡಿ, ಇಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನೋಡಿ ಕಾಣ್ತಾರ? ಆಗಲಿಲ್ಲ, ಅದು ವರ್ಕಿಂಗ್ ಪ್ರೊಸೆಸಿಂಗಲ್ಲಿ ಉಂಟು ಅಂತ ಹೇಳ್ಬೋದು. ನಾನು ಕ್ಲೀನ್ ಮಾಡಲಿಲ್ಲ, ಆದರೆ ಸ್ಪೇಸ್ ಆಯಿತು ಇವಾಗ, ಅಂಗಳದಲ್ಲಿ ಫುಲ್ ಸ್ಪೇಸ್ ಆಯಿತು. ಇನ್ನು ಅಂಗಳದಲ್ಲಿ ಇದೇಳುವುದಿಲ್ಲ. ಹೂವಿನ ಗಿಡ ಸ್ವಲ್ಪ ಮಾಡಬೇಕು ಅಂತಿದ್ದೆ ಮೊದಲು. ತುಂಬ ಹೂವಿನ ಗಿಡ ಇತ್ತು ಮಲ್ಲಿಗೆ ಇರುವ ಮೊದಲು, ಆಗೋದಕ್ಕಿಂತ ಮೊದಲು ತುಂಬ ಚೆನ್ನಾಗಿ ಹೂವಿನ ಗಿಡ ಇತ್ತು, ಚೆನ್ನಾಗಿತ್ತು ಅದು. ಬಟ್ ಮನೆಯಲ್ಲಿ ಯಾವಾಗಲೂ ಇದ್ದರು ಹೂವಿನ ಗಿಡ ಬೇಕು. ಮಲ್ಲಿಗೆ ಗಿಡ ಅಂತೇಳಿದರೆ ನಾವು ಮೊಗ್ಗನ್ನು ಯಾವಾಗಲೂ ಕೊಯ್ತೇವೆ, ಅದರಲ್ಲಿ ಹೂ ಇರುವುದಿಲ್ಲ ಅಲ್ಲ, ಕಾಲು ಥರ ಹಸಿರಾಗಿ ಇರ್ಬೋದು ಹೊರತಾಗಿ ಹೂ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹೂವಿನ ಗಿಡ ಎಲ್ಲ ಮಾಡಬೇಕು ಅಂತಿದ್ದೇನೆ. ಎಲ್ಲ ಟೆರೆಸಿನ ಮೇಲೆ ಇಟ್ಟು ಸ್ವಲ್ಪ ನೀಟ್ ಮಾಡಬೇಕು, ನನಗೆ ಚೆನ್ನಾಗಿ ಸಾಕಬೇಕು, ಗೊಬ್ಬರ ಎಲ್ಲ ಹಾಕಬೇಕು, ಚೆನ್ನಾಗಿ ಹಾಕಬೇಕು. ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಇನ್ನಂತೂ ಖುಷಿಯೇ ನನಗೆ. ಇನ್ನೂ ನಾನು ಬಿಟ್ಕೊಡೋದಿಲ್ಲ ಮಲ್ಲಿಗೆ ಗಿಡವನ್ನು, ಇನ್ನೂ ಬಿಟ್ಕೊಡೋದಿಲ್ಲ. ಒಂದು ಸಲ ನನಗೆ ಅದರ ಇಂಟ್ರೆಸ್ಟೇ ಹೋಗಿತ್ತು, ಯಾಕೆಪ್ಪ ಬೇಕಾ, ಇಷ್ಟು ಕಷ್ಟ ಆಗ್ತದೆ ಅಂತ. ಕಷ್ಟ ಆಗ್ತಿತ್ತು ನನಗೆ, ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಮತ್ತು ನನ್ನ ಪಕ್ಕದ ಮನೆಯಲ್ಲಿ ನನ್ನ ಅಕ್ಕ ಒಬ್ಬರು ಇದ್ದಾರೆ, ಅವರೆಲ್ಲ ಹೇಳಿದರು ಕೊಡಬೇಡ ಗಿಡವನ್ನು, ತುಂಬ ಚೆನ್ನಾಗಿ ಸಾಕು ನೀನು, ನಿನಗೆ ನೀನು ಅಷ್ಟೆಲ್ಲ ಮಾಡಿದ್ದೀಯ, ನಿನಗೆ ಯಾಕೆ ಸುಮ್ಮನೆ ಇವಾಗ ಬೇಡ ಅಂತ ತೋರುದು ಅಂತ. ಅಂದರೆ ಮಗು ಸಹ ಹಾಗೆ, ಅವನಲ್ಲೇ ಇರ್ತಾನೆ ಬೆಳಗಿಂದ ಸಂಜೆ ತನಕ, ಅಲ್ಲೇ ಆಟ ಆಡಿಕೊಂಡಿರ್ತಾನೆ, ಒಮ್ಮೆ ಬರ್ತಾನೆ ಹೋಗ್ತಾನೆ, ಆ ಥರ ಇರ್ತಾನೆ. ಸೊ ಹಾಗಾಗಿ ನನಗೆ ಅವನ ವಿಷಯದಲ್ಲಿ ಅವರು ನೋಡಿಕೊಳ್ತಾರೆ, ಅಕ್ಕನವರೆಲ್ಲ ನೋಡಿಕೊಳ್ತಾರೆ. ಹಾಗೆ ದೊಡ್ಡಪ್ಪ ಎಲ್ಲಿದ್ದಾರೆ, ತುಂಬ ಚೆನ್ನಾಗಿ ನೋಡಿಕೊಳ್ತಾರೆ. ಹಾಗೆ ಕೆಲಸದ ವಿಷಯದಲ್ಲಂತೂ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಸಹ, ಹಾಗೆ ನನಗೆ ಅದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪುನಃ ಶುರು ಮಾಡ್ತಾ ಇದ್ದೇನೆ ನಾನು ಮಲ್ಲಿಗೆಯ ವೀಡಿಯೋಸನ್ನು. ನೋಡಿ, ಇಲ್ಲೆಲ್ಲ ಸ್ಪೇಸ್ ಮಾಡಿದ್ದೇನೆ ನಾನು, ಇಲ್ಲೆಲ್ಲ ಸ್ಪೇಸ್ ಇದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿದ್ದ ಮೆಣಸಿನ ಗಿಡವನ್ನೆಲ್ಲ ತೆಗೆದು ಕೆಳಗಿಡ್ತೇನೆ. ಅಂದರೆ ಅದೆಲ್ಲ ಕಾಣಲಿಕ್ಕೇ ಚೆನ್ನಾಗಿರ್ತದೆ ಅಂತ ಹೊರತು ಏನೂ ಪ್ರಯೋಜನ ಇಲ್ಲ. ಅದನ್ನು ಕೊಯ್ದು ನನಗೆ ಅದು ತುಂಬ ಖಾರ ಆಗ್ತದೆ, ಅದನ್ನು ಯೂಸ್ ಮಾಡೋದಿಲ್ಲ ನಾನು. ಹಾಗೇ ಗಿಡದಲ್ಲಿ ಹಣ್ಣಾಗ್ತದೆ ಬೀಳ್ತದೆ, ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ಕೆಳಗಿಡುವ ಅಂತ. ನೋಡಿ, ಬದನೆಕಾಯಿ ಎಲ್ಲ ಹಾಕಿದೆ ನೋಡಿ, ಇದೆಲ್ಲ ಚೆನ್ನಾಗಿ ಕಾಣಲಿಕ್ಕೆ ಮಾತ್ರ ಚೆನ್ನಾಗಿದೆ, ಬಟ್ ತುಂಬ ಖಾರ ಇದೆ ಈಗ. ನನಗದು
ಎಂತಕ್ಕೂ ಯೂಸ್ ಬರೋದಿಲ್ಲ. ಮತ್ತೊಂದು ಮೆಣಸಲ್ಲಿ ಹಾಕಿಟ್ಟು, ಉಪ್ಪು ಮೆಣಸು ಉಪ್ಪಲ್ಲಿ ಹಾಕಿಟ್ಟು ಡ್ರೈ ಮಾಡಿ ಅದನ್ನು ಫ್ರೈ ಮಾಡಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಅದಂತೂ ಒಳ್ಳೆಯದಾಗ್ತದೆ. ಮಾತ್ರ ನಾನು ಒಬ್ಬಳೇ ತಿನ್ನಬೇಕಾಗ್ತದೆ, ಬೇರೆ ಯಾರು ಸಹ ಅಷ್ಟು ತಿನ್ನೋದಿಲ್ಲ. ಹಾಗಾಗಿ ಅದು ಹಾಗೆ ಆಯ್ತು. ನೋಡಿ, ಇವಲ್ಲೆಲ್ಲ ಹೋಗಿ ಗಿಡ ಉಂಟು, ಎಲ್ಲ ಸೈಡಲ್ಲಿ ಸಹ ಗಿಡ ಮಾಡಿದ್ದೇನೆ. ಇನ್ನು ಮೇಲೆ ಇದು ತರಕಾರಿ ಗಿಡ ಯಾವುದು ಮಾಡುವುದಿಲ್ಲ, ಎಲ್ಲ ಕೆಳಗೆ ಮಾಡ್ತೇನೆ. ಬಾಕಿ ಮಲ್ಲಿಗೆ ಗಿಡ ಮಾತ್ರ ಮೇಲೆ ಮಾಡುವ ಅಂತ ಒಂದು ಮೊದಲು ಆ ಥರನೇ ಇತ್ತು, ಆವಾಗ ಕರೆಕ್ಟ್ ಇತ್ತು. ಎಲ್ಲ ಸ್ಪೇಸ್ ಮಾಡ್ತಾ ಇದ್ದೆ ನೋಡಿ, ಇಲ್ಲೆಲ್ಲ ಸ್ಪೇಸ್ ಇದೆ, ಇಲ್ಲೆಲ್ಲ ಇಡಬೇಕು. ಮತ್ತೊಂದು ಸ್ಪೇಸ್ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ಬಿಸಿಲು ಬೇಕು, ಕರೆಕ್ಟಾಗಿ ಚೆನ್ನಾಗಿ ಬಿಸಿಲು ಬೀಳಬೇಕು. ಅಂದರೆ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಇದು ಮರ ಇರುವ ಕಾರಣ, ಮತ್ತು ಮರ ಸಹ ಉಂಟು, ಮತ್ತು ಮೇಲೊಂದು ರೂಮ್ ಉಂಟು ಬಿಡಿ, ಈ ರೂಮ್ ಉಂಟಲ್ಲ ಅದು ಅದರ ನೆರಳು ಸಹ ಬೀಳ್ತದೆ. ಹಾಗಾಗಿ ಸ್ವಲ್ಪ ಶೇಡ್ ಆಗ್ತದೆ ನೋಡಿ, ಫ್ರಂಟಲ್ಲೆಲ್ಲ ಸ್ವಲ್ಪ ಶೇಡ್ ಆಗ್ತದೆ. ಶೇಡ್ ಆದರೆ ಗಿಡ ಸಹ ಹಾಗೆ ಚೆನ್ನಾಗಿ ಬರುವುದಿಲ್ಲ. ಹಾಗೆ ಮತ್ತೊಂದು, ರಿಪೋರ್ಟಿಂಗ್ ಮಾಡುವಾಗ ನಾನೊಂದು ವಿಷಯವನ್ನು ಸ್ಪೆಷಲ್ಲಾಗಿ ಹೇಳ್ತಿದ್ದೇನೆ, ಅದರ ಮಣ್ಣು ಚೆನ್ನಾಗಿರಬೇಕಾಯ್ತಾ. ನಾವು ಫಸ್ಟಿಗೆ ಕೋಕೋ ಬಿಟ್ಟೆಲ್ಲ ಹಾಕಿ ಯಾವ ಥರ ನೆಡ್ತೇವೆ ಅದೇ ಥರ ರಿಪೋರ್ಟ್ ಮಾಡುವಾಗ ಸಹ ಮಾಡಬೇಕಾಗ್ತದೆ. ಮಣ್ಣು ಗಟ್ಟಿಯಾಗಿದ್ದರೆ ಗಿಡ ಗ್ರೋತಿಂಗ್ ಆಗುವುದಿಲ್ಲ, ಹೂ ಚೆನ್ನಾಗಿ ಬರುವುದಿಲ್ಲ. ಎಷ್ಟು ಗೊಬ್ಬರ ಹಾಕಿದರೂ ಸಹ ಅದು ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಹಾಗಾಗಿ ಮಣ್ಣು ಚೆನ್ನಾಗಿರಬೇಕು. ಓಕೆ, ಅದು ನಾನು ಇವತ್ತು ರಿಪೋರ್ಟ್ ಮಾಡುವಾಗ ನೋಡಿದೆ, ಒಂದು ಗಿಡದ ಮಣ್ಣು ಮಾತ್ರ, ಅದಕ್ಕೆ ಕೋಕೋ ಬೀಡು ಸ್ವಲ್ಪ ಕಮ್ಮಿ ಆಯಿತು ಏನು ಗೊತ್ತಿಲ್ಲ, ಅಲ್ಲಿಗೆ ಅಂಟಾಗಿತ್ತು, ಗಿಡ ಸಹ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಅದಂತೂ ಕನ್ಫರ್ಮ್ ಆಗಿ ಹೇಳ್ತೇನೆ, ನಾನು ರಿಪೋರ್ಟ್ ಮಾಡಿದ್ರು ಹೊಸ ಗಿಡ ನೆಡುವವರು ಆದರೂ ಸಹ ಮಣ್ಣು ಲೂಸ್ ಆಗಿರಬೇಕು. ತುಂಬ ಟೈಟ್ ಮಣ್ಣಾಗಿದ್ದರೆ ಗಿಡದ ಬೇರೆಲ್ಲ ಚೆನ್ನಾಗಿ ಹೋಗುವುದಿಲ್ಲ, ಸ್ಟ್ರಕ್ ಆಗಿ ನಿಲ್ತದೆ. ಸೊ ಹಾಗಾಗಿ ಅದನ್ನು ಸಹ ಒಂದು ಗಮನಿಸಬೇಕಾಗ್ತದೆ. ಮತ್ತು ಇನ್ನು ಇದಕ್ಕೆ ಗೊಬ್ಬರ ಅಂತೇಳಿದರೆ ನಾನು ಬೇರೆ ಗೊಬ್ಬರ ಹಾಕೋದಿಲ್ಲ, ನಾನು ಪದೇ ಪದೇ ಹೇಳ್ತೇನೆ ಎಲ್ಲರಲ್ಲಿ ಸಹ. ಅದೇ ನಾನು ಕಡಲೆ ಹಿಂಡಿಯನ್ನು ಗೋಮೂತ್ರದ ಜೊತೆಗೆ ಮಿಕ್ಸ್ ಮಾಡಿ ಆ ಥರ ಬುಡಕ್ಕೆ ಹಾಕ್ತೇನೆ. ಮತ್ತು ಬೋನ್ ಪೌಡರ್ ಹಾಕ್ತಿದ್ದೆ ನಾನು, ಇವಾಗ ಸ್ವಲ್ಪ ದಿವಸ ಆಯಿತು ಬಿಟ್ಟು, ತಗೊಂಡು ಬರಬೇಕು, ಹಾಕಬೇಕು. ಯಾಕೆಂದರೆ ಎಲ್ಲ ಗಿಡವನ್ನು ಸೆಟ್ ಮಾಡಿದ ನಂತರ ಎಲ್ಲ ಗಿಡಗಳಿಗೆ ಸಹ ಬೋನ್ ಪೌಡರನ್ನು ಹಾಕಬೇಕು ಅಂತಿದ್ದೇನೆ, ಚೆನ್ನಾಗಿ ಬರ್ತದೆ ಗಿಡ. ಸೊ ಹಾಗಾಗಿ ನೆಕ್ಸ್ಟ್ ನಾನು ನಿಮಗೆ ವೀಡಿಯೋ ಮಾಡ್ತೇನೆ, ವೀಡಿಯೋ ಮಾಡುವಾಗ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ. ಇವತ್ತು ನಿಂತು ಕೂಡುದಿಲ್ಲ, ತುಂಬ ಸುಸ್ತಾಗಿ ಹೋಯಿತು, ತುಂಬ ಗಿಡ. ಇವತ್ತು ಮೂರು ಗಿಡ ತಗೊಂಡು ಬಂದಿದ್ದೇನೆ, ನಿನ್ನೆ ಒಂದು ಮೂರು ಗಿಡ ತಗೊಂಡು ಬಂದೆ, ಮೊನ್ನೆ ಐದು ಗಿಡವನ್ನು ತನ್ನ ಇಟ್ಟಿದ್ದೇನೆ. ಹಾಗಾಗಿ 5, 3, 8, 11 ಗಿಡ ಮೇಲೆ ತಂದಿಟ್ಟಿದ್ದೇನೆ ಇವಾಗ. ಇನ್ನು ಪುನಃ ನಾನು ಕೆಳಗೆ ನೋಡಿದ್ದು ತುಂಬ ಗಿಡ ಉಂಟಲ್ಲಿ, ಒಂದು 11 ಅಂತ ಹೇಳಿದರೆ ಬಾಕಿ ಇನ್ನೂ ಸಹ ಒಂದು 15 ಗಿಡ ಇದೆ ಅಲ್ಲಿ, 15 ಅಲ್ಲ ಜಾಸ್ತಿನೇ ಇದೆ. ನೋಡ ಹೇಗಾಗ್ತದೆ ಅಂತೇಳಿ, ಹೇಗೂ ಅದನ್ನೆಲ್ಲ ತೊಗೊಂಡು ಬರಲಿಕ್ಕೆ ಡಿಸೈಡ್ ಮಾಡಿದ್ದೇನೆ. ಎಲ್ಲ ಒಂದು ಸೆಟ್ ಮಾಡಿದ ನಂತರ ಪುನಃ ನಾನು ನಿಮಗೊಂದು ವೀಡಿಯೋ ಮಾಡಿ ತೋರಿಸ್ತೇನೆ. ಓಕೆ, ಹಾಗಿದ್ರೆ ಅಲ್ಲಿ ತನಕ ಬಾಯ್.